ಏನಿದೆ ಅಂದ್ರ ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ್, ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಭಾಗವತದಲ್ಲಿ ಬರ್ತವೆ. ನಮ್ಮ ಆಹಾರ ಶುದ್ಧಿ ಇದ್ರೆ ಅಂತಃಕರಣ ಶುದ್ಧ ಆಗುತ್ತೆ. ಹಂಗಾದ್ರೆ ಆಹಾರ ಶುದ್ಧಿ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರ್ತಿಲ್ಲ. ಎದಕ್ಕೆ ನಾವು ಶುದ್ಧ ಆಹಾರ ಅನ್ಬೇಕು ಈ ಅಂತ ಕೇಳಿದ್ರೆ, ಆಹಾರ ಏನದ ನಾಲ್ಕು ಪ್ರಕಾರದಿಂದ ಅಶುದ್ಧ ಆಗ್ತದೆ. ಆ ಅಶುದ್ಧತೆಯನ್ನ ನಿವಾರಿಸೋದಕ್ಕಾಗಿನೂ ಉಪಾಯ ಇದೆ. ನಾಲ್ಕು ಪ್ರಕಾರದಿಂದ ಆಹಾರ ಅಶುದ್ಧ ಆಗ್ತದೆ. ಮೊದಲೇದಾಗಿ ಏನು ಅಂದ್ರೆ ಆಹಾರದಲ್ಲಿ ಅಶುದ್ಧತೆ ಉಂಟಾಗ, ಮೊದಲೇದಾಗಿ ಏನು ಅಂದ್ರೆ ಅರ್ಥಾತ್ ಏನು ಸಂಗ್ರಹದಿಂದ ಆಹಾರ ಅಶುದ್ಧ ಆಗ್ತದೆ. ನೀವು ಅದನ್ನ ಆಹಾರವನ್ನು ಹೆಂಗ್ ಸಂಗ್ರಹ ಮಾಡ್ತೀರಿ, ಆಹಾರಕ್ಕೆ ಬೇಕಾಗಿರೋ ಹಣ ನೀವು ಹೆಂಗ್ ಸಂಗ್ರಹ ಮಾಡ್ತೀರಿ ಅನ್ನೋದ್ರ ಪರಿಣಾಮ ಏನಿದೆಯೋ ಆ ಹಣದಿಂದ ತಂದಿರೋ ಆಹಾರ ತಿನ್ನೋರ ಬುದ್ಧಿ ಮೇಲೆ ಇರ್ತಿಲ್ಲ. ನೀವು ಅನ್ಯಾಯದಿಂದ, ಅತ್ಯಾಚಾರದಿಂದ, ದುರಾಚಾರದಿಂದ ಅಥವಾ ಮೋಸ ಮಾಡಿ ಅಥವಾ ಹಿಂಸೆ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅದರಿಂದ ತಂದಿರ್ತಕ್ಕಂಥ ಆಹಾರವನ್ನು ಯಾರು ಊಟ ಮಾಡ್ತಾರೋ ಅವ್ರ ಮನಸ್ಸಿನ ಮೇಲೆ ಏನಾಗ್ತದೆ ಅಂದ್ರೆ ಅವೆಲ್ಲ ಅತ್ಯಾಚಾರ ದುರಾಚಾರಗಳ ಪರಿಣಾಮ ಮನಸ್ಸಿನ ಮೇಲೆ ಆಗ್ತದೆ. ಇದು ಸಂಗ್ರಹ ದೋಷ. ಮೊದಲೇದು ನೀವು ಹೆಂಗೆ ಸಂಗ್ರಹ ಮಾಡಿರಪ್ಪ, ಇದನ್ನ ಧರ್ಮದಿಂದ ಸಂಗ್ರಹ ಮಾಡಿದ್ಯಾ, ನ್ಯಾಯದಿಂದ ಸಂಗ್ರಹ ಮಾಡಿದ್ದೀರಾ, ಸದಾಚಾರದಿಂದ ಸಂಗ್ರಹ ಮಾಡಿದ್ದೀರಾ ಅನ್ನೋದ್ರ ಪರಿಣಾಮ ಏನಾಗ್ತದೆ ಅನ್ನೋದ್ ಮೇಲೆ ಆಗ್ತದೆ. ಆದ್ರಿಂದ ಅನ್ನದಲ್ಲಿ ಬರೋ ಮೊದಲೇ ದೋಷ ಏನು ಅಂದ್ರೆ ಸಂಗ್ರಹ ದೋಷ. ಇನ್ನು ಎರಡನೇ ದೋಷ ಏನು ಅಂದ್ರೆ ಸಂಸ್ಕಾರ ದೋಷ. ಸಂಸ್ಕಾರ ದೋಷ ಅಂದ್ರೆ ಏನು ಅಂದ್ರೆ ಅಡುಗೆ ಮಾಡುವವರು ಯಾವ ಭಾವದಿಂದ ಅಡುಗೆ ಮಾಡ್ತಾರೋ ಅದರ ಪರಿಣಾಮ ಉಣ್ಣವ್ರ ಮೇಲೆ. ಈಗ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥವ್ರು ಅಡಿಗೆ ಮಾಡುವವರು ಯಾವ ಭಾವದಿಂದ ಮಾಡ್ತಾರೆ, ಹಣ ಸಂಪಾದನೆ ಮಾಡಬೇಕನ್ನೋ ಭಾವದಿಂದ ಮಾಡ್ತವ್ರು. ಆದ್ರಿಂದ ಅಲ್ಲಿ ಆಹಾರವನ್ನು ಉಣ್ಣೋದ್ರಿಂದ ಏನಾಗ್ತದೆ, ನಮ್ಮೊಳಗು ಲೋಭ ಇತ್ಯಾದಿಗಳೆಲ್ಲ ಭಾವಗಳು ಬೆಳೀತಾವ. ಆದ್ರಿಂದ ಏನದ ಈ ಮನೆ ಒಳಗೆ ಹೆಣ್ಮಕ್ಳು ಅಲ್ಲಿ ಪ್ರೀತಿಯಿಂದ ಪ್ರೇಮದಿಂದ ಮತ್ತು ಇವರಿಗೆ ಈ ಅನ್ನವನ್ನು ಉಣ್ಣೋದ್ರಿಂದ ಇವ್ರಿಗೆ ಹಿತ ಆಗಲಿ ಅನ್ನುವಂತ ಭಾವನೆಯಿಂದ ಮನೆಯೊಳಗಿರ್ತಕ್ಕಂಥ ಹೆಣ್ಮಕ್ಳು ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ರೆ ಅದರಿಂದ ಮನಸ್ಸಿಗೆ ಹಿತ ಆಗ್ತದೆ, ಸಮಾಧಾನ ಆಗ್ತದೆ. ಅಷ್ಟು ಅಲ್ಲದೆ ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ ಏನು ಅಂದ್ರೆ ಹೆಣ್ಮಕ್ಳು ಸಹಿತ ಏನ್ ಮಾಡಬಾರ್ದು ಅಂದ್ರೆ ಬೈಕೋತ ಅಥವಾ ಒದರಾಡ್ಕೋತ ಅಡಿಗೆ ಮಾಡಬಾರ್ದು, ಅದರ ಪರಿಣಾಮ ಉಣ್ಣವ್ರ ಮೇಲೆ ಆಗ್ತದೆ. ಆಮೇಲೆ ಅವ್ರ ನಾಮಸ್ಮರಣೆ ಮಾಡಿಕೋತ ಭಗವತ್ ಚಿಂತನೆ ಮಾಡಿಕೋತ ಅವ್ರು ಅಡಿಗೆ ಮಾಡಿದ್ರೆ ಅದರ ಪರಿಣಾಮ ಉಣ್ಣವ್ರ ಮೇಲೆ. ಆದ್ರಿಂದ ಸಂಸ್ಕಾರ ದೋಷ ಅದೇ ರೀತಿಯ ಮಹತ್ವದ್ದಿದೆ. ಇನ್ನು ಹೋಟೆಲ್ನಲ್ಲಿ ಅಲ್ಲಿ ಇಲ್ಲಿ ಮಾಡೋರೆಲ್ಲರೂ ಕೇವಲ ಹಣ ಸಂಪಾದಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರಿಲ್ಲ. ಆದ್ರಿಂದ ಅದೇನದ ಅದರೊಳಗೆ ದೋಷ, ಆ ದೋಷ ನಮ್ಮೊಳಗೆ ಬರ್ತದೆ. ನಮ್ಮ ಮನಸ್ಸು ಸಹಿತ ಏನಾಗ್ತದೆ ಅಂದ್ರೆ ಬರೀ ಅದರ ವಿಷಯದಲ್ಲೇನೆ ಅದೇ ಅದರೊಳಗನ ಪ್ರವೃತ್ತ ಆಗ್ತದೆ. ಇನ್ನು ಮೂರನೇದ್ದು ಏನು ಅಂದ್ರೆ ಸಹಪಂಕ್ತಿ ದೋಷ. ನಾವು ಯಾರ ಜೊತೆ ಕೂತು ಊಟ ಮಾಡ್ತೀವಿ, ತಿಂತೀವಿ, ಕುಡಿತೀವಿ ಅನ್ನೋದ್ರದ್ದು ಪರಿಣಾಮ ಏನಾಗ್ತದೆ ಅಂದ್ರೆ ಉಣ್ಣವ್ರ ಮೇಲೆ ತಿನ್ನವ್ರ ಮೇಲೆ ಆಗ್ತದೆ. ಈ ಹೋಟೆಲ್ನಲ್ಲಿ ಹೋಗಿ ಕೂತ್ವಿ, ಪಕ್ಕದಲ್ಲಿ ಬಂದು ಕೂತಿರೋ ವ್ಯಕ್ತಿ ಅವ ಎಂಥ ಸ್ವಭಾವನವಿದ್ದಾನ, ಪ್ರವೃತ್ತಿಯವಿದ್ದಾನ ಅನ್ನೋದ್ರ ಪರಿಣಾಮ ಅವನ ನಮ್ಮ ಅನ್ನದ ಕಡೆಗೆ ನೋಡಿದ್ರೆ ಅನ್ನದ ಮೇಲೆ. ಅವನ ದೃಷ್ಟಿ ನಮ್ಮ ಅನ್ನದ ಮೇಲೆ ಬಿದ್ದರೂ ಅವನು ಅವನ ಭಾವನೆಗಳ ಪರಿಣಾಮ ಏನಾಗ್ತದೆ ನಾವು ಉಣ್ಣೋ ಅನ್ನದ ಮೇಲೆ. ಎಲ್ಲರೂ ಸಜ್ಜನರು ಬರ್ತಾರೆ ಏನ್ರಿ, ಎಲ್ಲರೂ ರಜೋಗುಣಿ ತಮೋಗುಣಿ ಜನರೇ ಇರ್ತಾರೆ. ಅಂಥವ್ರು ಸಹವಾಸದಲ್ಲಿ ನಾವು ಊಟ ಮಾಡಿದ್ರೆ ಅನ್ನ ಏನಾದ್ರು ತಿಂದ್ರೆ ಕುಡಿದ್ರೆ ಊಟ ಮಾಡಿದ್ರೆ ಅದೇನಾಗ್ತದೆ, ಆದ್ರಿಂದ ಭಜನ್ ಅವ್ರ ಭೋಜನ್ ಏಕಾಂತ ಬೇಕನ್ನ ಚಾಹಿ ಅಂತ ಹೇಳ. ಊಟ ಯಾವಾಗಲೂ ನಾವು ಏಕಾಂತದಲ್ಲಿ ಅಥವಾ ಒಳಗೆ ಕೂತ್ಕೊಂಡು ಹಿಂಗೆಲ್ಲ ಮಾಡಬೇಕು. ಈಗಿನ ಪರಿಸ್ಥಿತಿ ಒಳಗೆ ನೋಡಿದ್ರೆ ರಸ್ತೆರ ನಿಂತ್ಕೊಂಡು ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಹೋಟೆಲ್ಗಳ ಮುಂದೆ ನಿಂತ್ಕೊಂಡು ಸೆಲ್ಫ್ ಸರ್ವಿಸ್ ಅಂತ ಹೇಳಿ ಎಲ್ಲಿ ಬೇಕಲ್ಲಿ ಊಟ ಮಾಡ್ಕೋತ ನಿಂತಿರ್ತಾರೆ. ಅದರ ಪರಿಣಾಮ ಏನಾಗ್ತದೆ ಅಂದ್ರೆ ಮನಸ್ಸು ಅಸ್ವಸ್ಥ ಆಗ್ತದೆ, ಮನಸ್ಸು ವಿಕ್ಷಿಪ್ತ ಆಗ್ತದೆ, ಅದರಿಂದ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ತಿಂದದ್ದಷ್ಟೇ ಖರೆ ಆಗ್ತದೆ ಹೊರತು ಅದರಿಂದ ಮನಸ್ಸಿಗೆ ಸ್ವಲ್ಪ ಏನಾಗುವುದಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ. ಇನ್ನು ನಾಲ್ಕನೇದ್ದು ಯಾವುದು ಅಂದ್ರೆ ಸ್ವಭಾವ ದೋಷ. ಸ್ವಾಭಾವಿಕವಾಗಿ ಕೆಲವು ಅನ್ನಗಳಲ್ಲಿ ದೋಷ ಇದೆ. ಮದ್ಯ, ಮಾಂಸ, ಉಳ್ಳ, ಈರುಳ್ಳಿ, ಬೆಳ್ಳುಳ್ಳಿ
ಮತ್ತೆ ಇವೆಲ್ಲ ಏನವಲ್ಲ ಸ್ವಾಭಾವಿಕವಾಗಿ ಅವುಗಳಲ್ಲಿ ತಮೋ ಗುಣ ಇದೆ, ಸ್ವಾಭಾವಿಕವಾಗಿ ದೋಷ ಇರ್ತಕ್ಕಂಥವು ಅವೆಲ್ಲ ರಾಕ್ಷಸರದು ಹಂಗ ಹಿಂಗ ಅನ್ನುವಂಥ ಪ್ರಶ್ನೆ ಇಲ್ಲ. ಅದು ಒಂದೇನಪ್ಪ ಅಂದ್ರೆ ಅದು ಒಂದು ಇದು ಸಸ್ಯ ಆಗಿದ್ರು ಸಹಿತ ವನಸ್ಪತಿ ಆಗಿದ್ರು ಎಲ್ಲ ವನಸ್ಪತಿಗಳು ಎಲ್ಲ ರೀತಿಯಿಂದ ಸತ್ವ ಗುಣಿನೇ ಇರ್ತಾವ ಅಂತ ಹೇಳಿಕ್ ಬರಂಗಿಲ್ಲ. ಕೆಲವು ವನಸ್ಪತಿಗಳು ರಜೋಗುಣ ಇರ್ತಾವೆ, ಕೆಲವು ವನಸ್ಪತಿಗಳು ಸತ್ವ ಗುಣ ಇರ್ತಾವೆ, ಕೆಲವು ವನಸ್ಪತಿಗಳು ತಮೋ ಗುಣ ಇರ್ತಾವೆ. ಅಂಥ ಪ್ರಕಾರದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ, ಅದೇ ರೀತಿಯ ಮದ್ಯ ಮಾಂಸ ಇವೆಲ್ಲ ಆಹಾರಗಳು, ಮತ್ತು ಹಳಸಿದ್ದು ತಂಗಳದ್ದು ಇವೆಲ್ಲ ಏನಿರ್ತಾವಲ್ಲ. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತಾದಲ್ಲಿ ಇದನ್ನ ಹೇಳಾನ, ಆಹಾರ ಏನದನು ಹೆಂಗೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ದುಃಖ ಅಂತ. ಆದ್ದರಿಂದ ಆಹಾರ ಏನದನು ಈ ಅಷ್ಟೂ ಏನು ದೋಷ ಉಂಟಾಗ್ತಕ್ಕಂಥ ಏನೊಂದು ಗುಣ ಅವನು ಅವುಗಳಿಂದ ರಹಿತ ಆಗ್ಬೇಕು. ಈ ಮೊದಲೇದ್ದು ಸಂಗ್ರಹ ದೋಷ ಹೋಗ್ಬೇಕು, ಸಂಸ್ಕಾರ ದೋಷ ಹೋಗ್ಬೇಕು, ಸಪಂಕ್ತಿ ದೋಷ ಹೋಗ್ಬೇಕು, ಆಮೇಲೆ ಸ್ವಭಾವ ದೋಷ ಹೋಗ್ಬೇಕು. ಇನ್ನು ಸಂಗ್ರಹ ದೋಷ ಹೋಗ್ಬೇಕು ಅಂತಂದ್ರೆ ನಾವಿಲ್ಲಿ ಪ್ರತಿಯೊಬ್ಬರನ್ನ ಕೇಳ್ಕೊಂಡು ಈಗ ನಮ್ದು ಯಾರಾದ್ರೂ ಊಟಕ್ಕಾದ್ರು ನಾವು ಹೋಗ್ತೀವಿ, ಏನಪ್ಪ ನೀವು ಹಣ ಹೆಂಗ್ ಸಂಗ್ರಹ ಮಾಡಿದ್ರಿ ಅಂತ ಕೇಳ್ತೀವಿ ಏನ್ರಿ ಕೇಳಿ ನಾವೇನು ಊಟ ಮಾಡ್ಲಿಕ್ಕೆ ಸಿಕ್ಕಿದೆ ಏನು. ನಾವು ಸಹಜವಾಗಿ ಅವ್ರು ಮಾಡಿ ಹಾಕಿದ್ರು ಊಟ ಮಾಡ್ತೀವಿ. ಮತ್ತ ಅಕಸ್ಮಾತ್ ಅವ್ರು ಹಂಗ ಸಂಪಾದನೆ ಮಾಡಿದ್ರೆ ಮತ್ತೆ ನಮ್ ದೋಷ ತೆಗಿಯೋದು ಹೆಂಗ ಆಹಾರದಾಗಿಂದ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಈಗ ನಾವು ಎಲ್ಲೇ ಊಟ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು, ಭಗವಂತನಿಗೆ ಪ್ರಾರ್ಥನಾ ಮಾಡಿ ಅದನ್ನ ಭಗವಂತನ ನೈವೇದ್ಯ ತೋರಿಸಿ ನಾವು ಊಟ ಮಾಡ್ಬೇಕು. ಯಾಕೆ ಅಂದ್ರೆ ಊಟ ಮಾಡು ವದನಿಕ ಒಳಗೇತ ನಾಮಘ್ಯ ಶ್ರೀಹರೀಚೆ ಸಹಜ ಹವನ ಹೋತೆ ನಾಮಘೇತ ಪುಕಾಚೆ ಜೀವನ ಕರಿ ಜೀವಿತ್ವ ಅನ್ನ ಹೇ ಪೂರ್ಣ ಬ್ರಹ್ಮ ಉದರ ಭರಣ ನೋಹೇ ದಾಣಿಜೆ ಯಜ್ಞ ಕರ್ಮ. ಊಟ ಮಾಡೋದಂದ್ರೆ ಒಂದು ಯಜ್ಞ ಇದ್ದಂಗಿದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ಯೋಗಮಾಶ್ರಿತ ಪ್ರಾಣಾಪಾನ ಸಮಂಕೃತ್ವ ಪ್ರಾಣಾಪಾನ ಸಮಂಕೃತ್ವ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಿದನು ಭಗವಂತ. ನಾನು ನಾಲ್ಕು ಪ್ರಕಾರದ ಅನ್ನಗಳನ್ನ ಒಳಗೆ ಹೊಟ್ಟಿ ಒಳಗೆ ವೈಶ್ವಾನರನ್ನಾಗಿ ಕೂತು ನಾಲ್ಕು ಪ್ರಕಾರದ ಅನ್ನಗಳನ್ನು ನಾನು ಏನ್ ಮಾಡ್ತೀನಿ ಅಂದ್ರೆ ಪಚನ ಮಾಡ್ತೀನಿ. ಈಗ ನಾವು ಬಾಯಾಗ ತುತ್ತ ಹಾಕಿ ಊಟ ಮಾಡೋದು ಅಂದ್ರೆ ಆ ವೈಶ್ವಾನರನಿಗೆ ಒಳಗಿರ್ತಕ್ಕಂಥ ಜಠರಾಗ್ನಿಗೆ ಆಹುತಿ ಹಾಕಿದಂಗ ಅನ್ನೋ ಭಾವದಿಂದ ನಾವು ಊಟ ಮಾಡಬೇಕಿಲ್ಲ. ಅಂದ ಬಳಿಕ ನಾವೇನ್ ಮಾಡ್ಬೇಕು ಅಂದ್ರೆ ಮೊದಲೇದಾಗಿ ಅವ್ರು ಎಂತ ಯಾವ್ದು ಈ ಅಕಸ್ಮಾತ್ ಹೋಗ್ಬೇಕಾಗಿ ಬಂದಾಗ ಅವ್ರು ಹೆಂಗೆ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಕೇಳ್ಕೋತ ಕೂಡೋಕಿನ್ಸುನು ನಾವೇನ್ ಮಾಡ್ಬೇಕು ಆ ಅನ್ನ ಶುದ್ಧಿ ಮಾಡಿ ಬಿಡ್ಬೇಕು. ನಾವು ಅದನ್ನು ಭಗವಂತನ ನೈವೇದ್ಯ ತೋರಿಸಿ ನಾವು ಏನು ಭಗವಂತನ ನಾಮಸ್ಮರಣೆ ಮಾಡಿಕೋತ ಆ ಅನ್ನ ಉಂಡು ಬಿಟ್ರೆ ಅನ್ನ ಶುದ್ಧ ಆಗಿಬಿಡ್ತದೆ. ಕವಲೆ ಕವಲೆ ಕುರುವನ್ ಗೋವಿಂದಸ್ಯಾನು ಕೀರ್ತನಂ ನಿತ್ಯೋಪವಾಸಿ ವಿಜ್ಞೇಯೋ ಜೀವನ್ ಮುಕ್ತೋ ನ ಸಂಶಯ. ಒಂದೊಂದು ತುತ್ತಿಗೂ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನ್ ನಿತ್ಯ ಉಪವಾಸ ಇದ್ದಂಗನೆ ಮತ್ತು ಅವನ್ ಜೀವನ್ ಮುಕ್ತನೇ ಅಂತ ತಿಳ್ಕೋಬೇಕು ಅಂತ ಹೇಳಿದ. ಆದ್ರಿಂದ ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಹೆಂಗ್ ಬೇಕು ಹಂಗ ನಿಂತ್ಕೊಂಡು ಅರ್ಥಾತ್ ಕಾಲ ಬೂಟು ಚಪ್ಪಲು ಅವು ಇವು ಹಾಕೊಂಡು ಯಾರಾದ್ರೂ ಹಂಗೆ ಯಜ್ಞ ಮಾಡ್ತಾರೇನ್ರಿ? ಬೂಟು ಗೀಟು ಹಾಕೊಂಡು ಯಜ್ಞ ಮಾಡ್ತಾರೆ? ಯಜ್ಞ ಮಾಡ್ಬೇಕಾದ್ರೆ ಶುಚಿರ್ಭೂತಾಗಿ ಮಾಡ್ತೀವಿ ಇಲ್ಲ. ಹೆಂಗೋ ಹಂಗ ನಾವು ಏರ್ಪೋರ್ಟ್ನಾಗ ಊಟ ಮಾಡ್ಬೇಕಾಗಿ ಬಂದ್ರು ಸಹಿತ ಅಂಗಿ ಕಳೆದು ಸದಾ ಸರ್ವದಾ ಯೋಗ ತುಜಾ ಗಡಾವ ಅಂತ ಹೇಳಿ ಅದ್ ಮಹಾರಾಜ ನೈವೇದ್ಯ ತೋರಿಸೇ ಊಟ ಮಾಡ್ತೀವಿ. ಸಾಕ್ರೆಟಿಸ್ನಿಗೆ ಕೊನೆಗೆ ವಿಷ ಕೊಟ್ಟು ವಿಷದ ಗ್ಲಾಸ್ ಪಟ್ಟ ಕೂಡ್ಲೇನೆ ಅವ್ನು ಜೇಲರ್ಗೆ ಏನಂದ ಅಂದ್ರೆ ನಾನು ಏನೋ ಕುಡಿಬೇಕಾದ್ರೂ ಏನೋ ತಿನ್ನಬೇಕಾದ್ರೂ ನಾನು ನನ್ನ ದೇವರಿಗೆ ನೈವೇದ್ಯ ತೋರಿಸಿಲ್ಲ ತಿನ್ನಂಗಿಲ್ಲ. ಆದ್ರಿಂದ ನಾನು ಇದ್ರೊಳಗಿನ ಒಂದೆರಡು ಹನಿ ಏನದ ನಮ್ಮ ದೇವರಿಗೆ ಸಮರ್ಪಣೆ ಮಾಡಿದ್ರೆ ನಡೀತದೋ ಇಲ್ಲೋ ಅಂತ ಕೇಳಿದ. ಆಯ್ತು ಮಾಡುವ ಅವ ಅದ್ರೊಳಗಿನ ಒಂದೆರಡು ಹನಿ ತಗೊಂಡು ಹಿಂಗೆ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ವಿಷ ಕೊಡು. ವಿಷ ಕುಡಿಬೇಕಾಗಿ ಬಂದರೂ ಸಹಿತ ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೋತಾನೆ ವಿಷ ಕುಡಿಬೇಕು ಅಂತ ಅರ್ಥ. ಆದ್ರಿಂದ ಈ ರೀತಿ ನಾವು ಊಟ ಮಾಡಿದ್ರೆ ಸಂಗ್ರಹ ದೋಷ ನಾವು ಬಾಧಿಸೋದಿಲ್ಲ. ಹೌದಲ್ಲ, ಈ ರೀತಿಯಾಗಿ ಮಾಡ್ಬೇಕು. ಇನ್ನು ಎರಡನೇದ್ದು ಏನು ಅಂದ್ರೆ ಸಂಸ್ಕಾರ ದೋಷ. ನಾವು ಅದನ್ನ ಅರ್ಥಾತ್ ಏನು ಅಂದ್ರೆ ಹೆಂಗ ಅಡಿಗೆ ಮಾಡ್ಯಾರ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗ್ಬ ಯಾರು ಊಟಕ್ಕಾದ್ರು
ಹೆಣ್ಮಕ್ಳು ಹೆಂಗ್ ಅಡಿಗೆ ಮಾಡ್ಲಿಕ್ಕತ್ತಾರ, ಒದರಾಡ್ಲಿಕ್ಕತ್ತಾರೋ, ಚೀರಾಡ್ಲಿಕ್ಕತ್ತಾರೋ, ನಾಮಸ್ಮರಣೆ ಮಾಡ್ಲಿಕ್ಕತ್ತಾರೋ, ಒಳಗೆ ಹೋಗಿ ನೋಡ್ತೀವಿ ಏನ್ ನಾವು ಊಟ ಮಾಡ್ತೀವಿ ಅನ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕು, ನೈವೇದ್ಯ ತೋರಿಸ್ಬೇಕು, ಭಗವಂತನಿಗೆ ಅರ್ಪಣ ಮಾಡ್ಬೇಕು. ಆಮೇಲೆ ಭಗವಂತನ ನಾಮಸ್ಮರಣೆ ಮಾಡ್ಕೋತ ನಾವು ಊಟ ಮಾಡಿದ್ರೆ ಸಂಸ್ಕಾರ ದೋಷವೂ ಹೋಗ್ತದೆ. ಇನ್ನು ಸಹಪಂಕ್ತಿ ದೋಷ, ಈ ಪರಿಸ್ಥಿತಿ ಹೆಂಗದ ಅಂದ್ರೆ ಈಗ ಎಲ್ಲರಿಗೂ ನೌಕರಿ ಚಾಕರಿ ಒಳಗ ಅಡ್ಡಾಡ್ಬೇಕಾಗಿ ಬರ್ತದೆ, ಹೋಟೆಲ್ನಲ್ಲೂ ಊಟ ಮಾಡಬೇಕಾಗಿ ಬರ್ತದೆ. ಅನಿವಾರ್ಯ ಇದ್ದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ನಾವು ಆಹಾರ ತಗೊಳ್ಳೋದಿದ್ದಾಗ ಸಾತ್ವಿಕ ಆಹಾರ ತಗೋಬೇಕು. ಅನ್ನ ಸಾರು ರೊಟ್ಟಿ ಪಲ್ಯ ಹಿಂಗೆ ತಗೊಳಿಕ್ ಬರ್ತದೆ. ನಾಲಿಗೆ ಚಾಪಲ್ಯದಿಂದ ಏನೇನಾದ್ರೂ